ಅಬ್ದುಲ್ ಕಲಾಂ ರವರ ಶ್ರೇಷ್ಠ ನುಡಿಮುತ್ತುಗಳು. ಗೆಲುವು ಅನ್ನುವುದು ನೆರಳಿನ ತರಹ, ಅದನ್ನು ಹಿಡಿಯಲು ಪ್ರಯತ್ನಿಸಬೇಡ. ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು, ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬರುತ್ತದೆ. ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆ ಇದ್ದರೆ ಮಾತ್ರ ನೆರಳು ಸಿಗುತ್ತದೆ ಎಂದು ಗಮನಿಸಬೇಕು. ಯಶಸ್ಸಿನ ಕಥೆಗಳನ್ನು ಓದಬೇಡಿ, ಅಲ್ಲಿ ನಿಮಗೆ ಸಂದೇಶಗಳಷ್ಟೇ ಸಿಗುತ್ತವೆ. ಸೋಲಿನ ಕಥೆಗಳನ್ನು ಓದಿ, ಅವುಗಳಲ್ಲಿ ಯಶಸ್ಸನ್ನು ಗಳಿಸಲು ಬೇಕಾದ ಐಡಿಯಾಗಳು ಸಿಗುತ್ತವೆ. APJ ಅಬ್ದುಲ್ ಕಲಾಂ ಅವರ ಶ್ರೇಷ್ಠ ನುಡಿಮುತ್ತುಗಳು. ಯಾವುದೇ ದೇಶವನ್ನು ಭ್ರಷ್ಟಾಚಾರ ಮುಕ್ತ ಮಾಡಲು ಸಮಾಜದ ಈ ಮೂವರು ಸದಸ್ಯರ ಪಾತ್ರ ಬಹುಮುಖ್ಯ. ಅವರೆಂದರೆ ತಂದೆ, ತಾಯಿ ಹಾಗೂ ಶಿಕ್ಷಕ. APJ ಅಬ್ದುಲ್ ಕಲಾಂ ರವರ ಶ್ರೇಷ್ಠ ನುಡಿಮುತ್ತುಗಳು. ಆತ್ಮವಿಶ್ವಾಸ ಮತ್ತು ಪರಿಶ್ರಮಗಳು ಸೋಲು ಎಂಬ ರೋಗವನ್ನು ಕೊಲ್ಲುವುದಕ್ಕೆ ಇರುವ ಅತ್ಯುತ್ತಮ ಔಷಧ. ಅದೇ ನಿಮ್ಮನ್ನು ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡಬಲ್ಲವು. APJ ಅಬ್ದುಲ್ ಕಲಾಂ ರವರ ಶ್ರೇಷ್ಠ ನುಡಿಮುತ್ತುಗಳು. ನೊಣಗಳು ನಮ್ಮ ಸುಂದರವಾದ ಕಿಡಿ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಶ್ರೇಷ್ಠ ನುಡಿಮುತ್ತು. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ದೊಡ್ಡ ಮದ್ದು. ಇದು ಯಾರಲ್ಲಿರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅಬ್ದುಲ್ ಕಲಾಂ ರವರ ಶ್ರೇಷ್ಠ ನುಡಿಮುತ್ತು. ನಿಮ್ಮನ್ನು ನಿಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಸೂರ್ಯ ಮತ್ತು ಚಂದ್ರನನ್ನು ಹೋಲಿಕೆ ಮಾಡಲು ಸಾಧ್ಯವೇ? ನಿಮ್ಮ ಸಮಯ ಬಂದಾಗ ನೀವು ಖಂಡಿತ ಪ್ರಕಾಶಿಸುತ್ತೀರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಶ್ರೇಷ್ಠ ನುಡಿಮುತ್ತು. ನೀವಂದುಕೊಂಡಿದ್ದನ್ನು ಸಾಧಿಸಲು ಮೊಟ್ಟ ಮೊದಲನೆಯದಾಗಿ ಬೇಕಿರುವುದು ಗುರಿ ಎಡೆಗಿನ ಏಕಾಗ್ರಚಿತ್ತ ಬದ್ಧತೆ, ಅದರಲ್ಲಿ ಪ್ರೀತಿ. APJ ಅಬ್ದುಲ್ ಕಲಾಂ ರವರ ಶ್ರೇಷ್ಠ ನುಡಿಮುತ್ತು. ಯಶಸ್ಸಿನ ಕಥೆಗಳನ್ನು ಓದಬೇಡಿ, ಅಲ್ಲಿ ನಿಮಗೆ ಸಂದೇಶಗಳಷ್ಟೇ ಸಿಗುತ್ತವೆ. ಸೋಲಿನ ಕಥೆಗಳನ್ನು ಓದಿ, ಅವುಗಳಲ್ಲಿ ಯಶಸ್ಸು ಗಳಿಸಲು ಬೇಕಾದ ಐಡಿಯಾಗಳು ಸಿಗುತ್ತವೆ. APJ ಅಬ್ದುಲ್ ಕಲಾಂ ರವರ ಶ್ರೇಷ್ಠ ನುಡಿಮುತ್ತು. ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು, ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಿರೋ ನಂಬಿಕೆ. APJ ಅವರ ಶ್ರೇಷ್ಠ ನುಡಿಮುತ್ತು. ಒಬ್ಬರನ್ನು ಸೋಲಿಸೋದು ಸುಲಭ, ಆದರೆ ಒಬ್ಬರ ಮನಸ್ಸನ್ನು ಗೆಲ್ಲೋದು ಕಷ್ಟ. APJ ಅಬ್ದುಲ್ ಕಲಾಂ ರವರ ಶ್ರೇಷ್ಠ ನುಡಿಮುತ್ತು. ಧನ್ಯವಾದಗಳು.